ಟಿಕೆಟ್ ಪಡೆಯದೆ ಪ್ರಯಾಣಿಸಿದ್ದಕ್ಕೆ ಬಿಸಿ ಮುಟ್ಟಿಸಿದ ಕೆಎಸ್ಆರ್ಟಿಸಿ. ಒಂದೇ ತಿಂಗಳಲ್ಲಿ 6.54 ಲಕ್ಷ ಸಂಗ್ರಹ. ಅಕ್ರಮ ಪ್ರಯಾಣಿಕರಿಗೆ ಬುದ್ಧಿ ಕಲಿಸಿದ ಕೆಎಸ್ಆರ್ಟಿಸಿ. ನಮ್ಮ ರಾಜ್ಯದಲ್ಲಿ ಕಳೆದೊಂದು ವರ್ಷದಿಂದ ಶಕ್ತಿ ಯೋಜನೆ ಜಾರಿಗೊಳಿಸಿದಾಗಿನಿಂದಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಜಾಸ್ತಿಯಾಗಿದೆ. ನಾರಿಮಣಿಯರು ತುಂಬಾ ಹೆಚ್ಚಾಗಿ ಓಡಾಡ್ತಾ ಇರ್ತಾರೆ. ಇದರಲ್ಲಿ ಪುರುಷರು ಕೂಡ ಇದ್ದು ಯಾರು ಟಿಕೆಟ್ ಅನ್ನ ಪಡೆದುಕೊಳ್ಳದೆ ಪ್ರಯಾಣ ಬೆಳೆಸ್ತಾ ಇರ್ತಾರೆ. ಅಕ್ರಮ ಪ್ರಯಾಣಿಕರು ಅನ್ನೋ ಲಿಸ್ಟ್ಗೆ ಯಾರ್ಯಾರು ಬರ್ತಾರೆ ಅಂಥವರಿಗೆ ಬಿಸಿ ಮುಟ್ಟಿಸುವ ಕಾರ್ಯವನ್ನ ಕೆಎಸ್ಆರ್ಟಿಸಿ ಮಾಡಿದೆ. ಅಲ್ಲದೆ ಸಿಬ್ಬಂದಿಗೂ ಕೂಡ ಚುರುಕನ್ನ ಮುಟ್ಟಿಸಿದೆ ಅಂತ ಹೇಳಬಹುದು. ಯಾವ ರೀತಿ? ಅವರಿಗೆ ದಂಡ ಹಾಕೋ ಮೂಲಕ. ಹೌದು, ಕೆಎಸ್ಆರ್ಟಿಸಿ ಬರೋಬ್ಬರಿ 6.54 ಲಕ್ಷ ರೂಪಾಯಿಯನ್ನ ಕೇವಲ ಒಂದೇ ಒಂದು ತಿಂಗಳಲ್ಲಿ ದಂಡದ ರೂಪದಲ್ಲಿ ಸಂಗ್ರಹಿಸಿದೆ. ಟಿಕೆಟ್ ಪಡೆಯದೆ ಬಸ್ಗಳಲ್ಲಿ ಸಂಚಾರ ಮಾಡ್ತಾ ಇದ್ದ ಅವರ ವಿರುದ್ಧ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರುವ ಕೆಎಸ್ಆರ್ಟಿಸಿ ಮೇ ತಿಂಗಳಲ್ಲಿ ಬರೋಬ್ಬರಿ 6.54 ಲಕ್ಷ ರೂಪಾಯಿ ದಂಡ ಸಂಗ್ರಹಿಸಿದೆ. ಈ ಮೂಲಕ ಅಕ್ರಮ ಪ್ರಯಾಣಿಕರಿಗೆ ಹಾಗೂ ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿಗೂ ಕೂಡ ಬಿಸಿ ಮುಟ್ಟಿಸಿದೆ. ದಂಡ ಸಂಗ್ರಹದ ಬಗ್ಗೆ ಸಂಸ್ಥೆ ನೀಡಿದ ಮಾಹಿತಿ ಯಾವ ರೀತಿ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮೇ ತಿಂಗಳಲ್ಲಿ ಟಿಕೆಟ್ ರಹಿತವಾಗಿ ಪ್ರಯಾಣಿಸಿದ ಪ್ರಯಾಣಿಕರಿಂದ ಒಟ್ಟು 6.54 ಲಕ್ಷ ರೂಪಾಯಿಯಷ್ಟು ದಂಡವನ್ನು ಸಂಗ್ರಹಿಸಿದೆ. ನಿಗಮವು ಆದಾಯ ಸೋರಿಕೆ ತಡೆಯುವ ನಿಟ್ಟಿನಲ್ಲಿ ಜಾಗರೂಕತೆಯನ್ನು ಹೆಚ್ಚಿಸಿದ್ದು ಕಣ್ಗಾವಲನ್ನು ಹೆಚ್ಚಿಸಿದೆ. ಕರ್ನಾಟಕ ಮತ್ತು ವಿವಿಧ ನೆರೆಯ ರಾಜ್ಯಗಳಲ್ಲಿ ಸಂಚರಿಸುವ 42,680 ಬಸ್ಗಳಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಇನ್ನು ತಪಾಸಣೆ ವೇಳೆ 3,708 ಕಳ್ಳತನ ಪ್ರಕರಣಗಳು ಪತ್ತೆ ಹಚ್ಚಲಾಗಿದೆ. 3,754 ಟಿಕೆಟ್ ರಹಿತ ಪ್ರಯಾಣಿಕರಿಗೆ ದಂಡ ವಿಧಿಸಲಾಗಿದ್ದು ಸಿಬ್ಬಂದಿಗೆ 88,429 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಕೆಎಸ್ಆರ್ಟಿಸಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ತಪ್ಪಿತಸ್ಥ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲದೆ ವಿಭಾಗೀಯ ಮತ್ತು ಕೇಂದ್ರೀಯ ಅಧಿಕಾರಿಗಳ ಮೂಲಕ ಪ್ರತಿದಿನ ಟಿಕೆಟ್ ರಹಿತ ಪ್ರಯಾಣಿಕರ ಮೇಲೆ ನಿಗಾ ವಹಿಸುವುದಾಗಿ ಕೆಎಸ್ಆರ್ಟಿಸಿ ತಿಳಿಸಿದೆ. ಇದೀಗ ಟಿಕೆಟ್ ರಹಿತ ಪ್ರಯಾಣಿಕರ ವಿರುದ್ಧದ ಕಾರ್ಯಾಚರಣೆ ದಂಡ ಸಂಗ್ರಹದಿಂದ ಕೆಎಸ್ಆರ್ಟಿಸಿ ಖಜಾನೆಗೆ ಲಕ್ಷಾಂತರ ರೂಪಾಯಿ ಸೇರ್ಪಡೆಯಾದಂತಾಗಿದೆ. ಪ್ರಯಾಣಿಕರ ಬಸ್ನಲ್ಲಿ ಪ್ರಯಾಣಿಸುವಾಗ ಸರಿಯಾಗಿ ಟಿಕೆಟ್ ಅನ್ನು ಕೇಳಿ ಪಡೆಯಬೇಕು. ಇನ್ನು ಪಾಸ್ ಅಥವಾ ಟಿಕೆಟ್ಗಳನ್ನು ಪಡೆಯದೆ ಓಡಾಡಿದ್ದಲ್ಲಿ ನಿಗಮವು ಅಲ್ಲಿಯೇ ಅವರನ್ನು ಹಿಡಿದು ದಂಡ ವಿಧಿಸಲಿದೆ.